ಮುರಳಿ ಬೇರೆ ಅವರು ಏನು ಇದು ಹಿಂದೆ 4 ವರ್ಷ ಅನಾಹುತ ಮಾಡಿದ್ದಾರೆ ಇವರೆಲ್ಲ ಪಠ್ಯ ಪುಸ್ತಕ ಇರಬಹುದು ಅನವಶ್ಯಕವಾಗಿ ಹಜಾಬ ಹಲಾಲ ಅಜಾನ ಇವೆಲ್ಲ ಅವ್ನು ಏನೇನು ಕೆಲಸ ಮಾಡಿದಾರಲ್ಲ ಇವಕ್ಕೆಲ್ಲಾನು ಇತ್ತಿರಿ ಶ್ರೇ ಹಾಡ್ತೀವಿ ಇನ್ನು ಮುಂದೆ ಇಂಥ ನಾಟಕಗಳು ಮಾಡಿದರೆ ಜೈಲ್ ಕಂಬಿ ಎಣಿಸ್ಬೇಕಾಗ್ತದೆ ಅಂತ ಸುದ್ದಿ ಬೆಲೆ ಅವ್ರು ಹೇಳಿದ್ರು. ಮೊದಲಿಂದಲೂ ಕೂಡ ಸಿದ್ದರಾಮಯ್ಯ ಅವರು ಮತ್ತು ಸಿದ್ದರಾಮಯ್ಯ ಅವರ ಅಧ್ಯಾಪಕ ಸಿದ್ದರಾಮಯ್ಯ ಅವರ ಶಿಷ್ಯ ಹೇಳ್ತಾನೆ ಬಂದಿದ್ರು, ನಮ್ಮದು ಬಸವ ಪ್ರಭುತ್ವ ಆಗಿರುತ್ತೆ, ಆರ್ ಎಸ್ ಎಸ್ ಪ್ರಭುತ್ವ ಅಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೊಡ್ತಾನೆ ಬಂದಿದ್ರು. ಆದರೆ ಈಗ ಅತ್ಯಂತ ಸ್ಪಷ್ಟವಾಗಿ, ನಿಖರವಾಗಿ, ಧೈರ್ಯವಾಗಿ, ದೃಢವಾಗಿ, ದೃಢವಾಗಿ ಯಂಗ್ ಪೊಂಗ್ಲಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರು? ಸಿದ್ದರಾಮಯ್ಯ ಅವರ ಶಿಷ್ಯ. ಏನ್ ಹೇಳಿದ್ದಾರೆ? ಹುಷಾರ್, ಇದು ಬಸವ ಪ್ರಭುತ್ವ, ಹಳೆ ರೀತಿಯಲ್ಲಿ ಹಿಜಾಬ್ ಹಲಾಲ್ ಆಜಾನ್ ಅಂತೇಳಿ ಬಾಲ ಬಿಚ್ಚಿದ್ರೆ ಕಟ್ ಮಾಡ್ತೀವಿ, ಜೈಲಿಗೆ ಕಳಿಸ್ತೀವಿ ಅನ್ನುವಂತಹ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಖುದ್ದು ಸಿದ್ದರಾಮಯ್ಯ ಅವರ ಅಧ್ಯಾಪ್ತ ಸಚಿವ ಎಂ ಬಿ ಪಾಟೀಲ್ ರು ಹೇಳ್ತಿರುವಂತದ್ದೇನು? ವಿಡಿಯೋದ ಆರಂಭಕ್ಕೂ ಮುನ್ನ ನೋಡಿದ್ರಿ, ಮತ್ತೊಮ್ಮೆ ಆ ಮಾತುಗಳನ್ನ ಕೇಳಿಸ್ಕೊಂಡ್ಬಿಡಿ. ಸುಲಿ ಬೇರೆ ಅವರು ಏನು ಹಿಂದೆ 4 ವರ್ಷ ಅನಾಹುತ ಮಾಡಿದ್ದಾರೆ ಇವರೆಲ್ಲ, ಪಠ್ಯ ಪುಸ್ತಕ ಇರ್ಬೋದು, ಅನವಶ್ಯಕವಾಗಿ ಹಜಾಬ ಹಲಾಲ ಅಜಾನ ಇವೆಲ್ಲ ಅವ್ನು ಏನೇನು ಕೆಲಸ ಮಾಡಿದಾರಲ್ಲ ಇವಕ್ಕೆಲ್ಲಾನು ಇತ್ತಿರಿ ಶ್ರೇ ಹಾಡ್ತೀವಿ, ಇನ್ನು ಮುಂದೆ ಇಂಥ ನಾಟಕಗಳು ಮಾಡಿದರೆ ಜೈಲ್ ಕಂಬಿ ಎಣಿಸ್ಬೇಕಾಗ್ತದೆ ಅಂತ ಸುದ್ದಿ ಬೆಲೆ ಅವ್ರು ಹೇಳಿದ್ರು. ಚಿನ್ನದ ರಸ್ತೆಗಳ ಕತೆ ಹೇಳಿದ್ರು. ಲ್ಯಾಪ್ಟಾಪಲ್ಲಿ ಮೋದಿಯವರು ಎಲ್ಲವನ್ನು ನೋಡ್ತಾರೆ, ಯಾವ ಆಸ್ಪತ್ರೆಯಲ್ಲಿ ಏನಾಗುತ್ತೆ ಏನಾಗಲ್ಲ ಎಲ್ಲವೂ ಅವ್ರಿಗೆ ಗೊತ್ತಿದೆ. ಕಪ್ಪು ಹಣವನ್ನು ತರ್ತಾರೆ, ಅಷ್ಟೇ ಅಲ್ಲ ಬುಲೆಟ್ ಟ್ರೈನ್ ಬಿಡ್ತಾರೆ, ಹೀಗೆ ಸಾಕಷ್ಟು ರೈಲು ಬಿಟ್ಟಿದ್ದೇ 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 ಬಿಟ್ಟಿದ್ದು ಎಂಗ್ ಪುಂಗ್ಲಿ ಅವರು. ಯಾರು? ದ ಗ್ರೇಟ್ ಚಕ್ರವರ್ತಿ ಸೂಲಿಬೇರೆ ಅವರು. ಅವರ ವಿಚಾರವಾಗಿ ಸಾಕಷ್ಟು ತೀರಾ ಟ್ರೋಲ್ ಆದವರು ರಾಜಕಾರಣಿಗಳಲ್ಲ, ಬದಲಾಗಿ ಇಂತಹ ಅತಿಭ್ರಮೆಯಲ್ಲಿ ಮೋದಿಯ ಭಕ್ತರನ್ನ ಬಿಜೆಪಿಯ ಕಾರ್ಯಕರ್ತರನ್ನ ಮುಳುಗಿಸಿ ಅದ್ದಿ ತೇಲಿ ಅದ್ದಿ ತೇಲಿ ಪಕ್ಕಕ್ಕಿಟ್ಟಂತವರು ಎಂಗ್ ಪುಂಗ್ಲಿ ಅನ್ನುವಂತಹ ಕುಖ್ಯಾತಿಯನ್ನು ಹೊಂದಿರುವಂತಹ ವಿಖ್ಯಾತಿಯನ್ನು ಹೊಂದಿರುವಂತಹ ಚಕ್ರವರ್ತಿ ಸೂಲಿಬೇರೆಯವರು. ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ವಿಜಯಪುರದಲ್ಲಿ ಇಂಥದ್ದೊಂದು ಸಂದೇಶವನ್ನು ರವಾನಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದಿನ ನಿಮ್ಮ ಎಲ್ಲ ಆಟ ಪಾಠ ಆಟಾಟೋಪಗಳನ್ನೆಲ್ಲ ಪಕ್ಕಕ್ಕಿಡಿ, ಇದು ಬಸವ ಪ್ರಭುತ್ವ, ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಭುತ್ವ, ಅನುಭವ ಮಂಟಪದಂತಹ ಸಂಪುಟ ನಮ್ಮದಿದೆ, ಎಲ್ಲರಿಗೂ ಸಾಮರಸ್ಯವೇ ಇಲ್ಲಿ ಮಂತ್ರ. ಹೇಗೆ ಜಗಜ್ಯೋತಿ ಬಸವಣ್ಣ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು, ಮೌಢ್ಯಗಳು ಬೇಡ, ಕಂದಾಚಾರಗಳು ಬೇಡ, ಅಸ್ಪೃಶ್ಯತೆ ಬೇಡ, ಜಾತಿ ವ್ಯವಸ್ಥೆಯೇ ಬೇಡ ಅಂತ ಹೇಳ್ಬಿಟ್ಟು ಧಿಕ್ಕರಿಸಿ ಶರಣ ತತ್ವವನ್ನು ಶರಣ ಪರಂಪರೆಯನ್ನು ಅನುಭವ ಮಂಟಪವನ್ನು ಸ್ಥಾಪಿಸಿದ್ರು. ಅದೇ ರೀತಿ ರಾಜ್ಯದಲ್ಲಿ ಹಿಟ್ಲರ್ ಸರ್ಕಾರ ಇದೆ ಎಂದಿದ್ದ ಚಕ್ರವರ್ತಿ ಸೂಲಿಬೆಲೆ ಅವರ ಹೇಳಿಕೆಗೆ ತಿರುಗೇಟು ಕೊಡುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದರು. ಒಂದು ವೇಳೆ ಯಾವುದೋ ಧರ್ಮದ ವಿಚಾರಕ್ಕೆ ಇಬ್ಬರ ಮಧ್ಯೆ ವಿಷ ಬೀಜ ಬಿತ್ತಿ ಗಲಾಟೆಗಳನ್ನು ಮಾಡಿದ್ರೆ ಒಬ್ಬೊಬ್ರಿಗೂ ಕೂಡ ಕಾದಿದೆ. ಯಾರೇ ಆಗಿರಲಿ, ಸಾಮರಸ್ಯಕ್ಕೆ ಬೆಂಕಿ ಹಚ್ಚುವಂತಹ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಕಲ್ಲು ಹೊಡೆಯುವಂತಹ ಕೆಲಸವನ್ನು ಮಾಡಿದ್ರೆ ಅದು ಯಂಗ್ ಪುಂಗ್ಲಿನೇ ಇರಬಹುದು, ಮತ್ತೊಬ್ಬರೇ ಇರಬಹುದು, ಅಂಥವರನ್ನು ಜೈಲಿಗೆ ಕಳಿಸ್ತೀವಿ ಅನ್ನುವಂತಹ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಎಂ ಬಿ ಪಾಟೀಲ್ರು. ಇದು ಬಸವ ಪ್ರಭುತ್ವ ಅಂತಿರೋದ್ರ ಬಗ್ಗೆ, ಶಾಂತಿಯ ತೋಟಕ್ಕೆ ಕಲ್ಲು ಹೊಡೆದ್ರೆ ಅಂಥವರನ್ನ ಜೈಲಿಗೆ ಕಳಿಸ್ತೀವಿ ಅಂತಿರೋದ್ರ ಬಗ್ಗೆ ನೀವೇನಂತೀರ? ಚಿನ್ನದ ರಸ್ತೆಗಳು, ಲ್ಯಾಪ್ಟಾಪ್ನಲ್ಲಿ ನೋಡುವಂತಹ ಪ್ರಧಾನಿ ಮೋದಿಯವರು, ಬುಲೆಟ್ ಟ್ರೈನ್, ಡಾಲರ್ ಸುಲಭಕ್ಕೆ ಸಿಗುತ್ತೆ, ಬಾ ರೈತ ಮಗನ್ಗೆ ಹೇಳ್ತಾನಂತೆ ಬಾ ಪಿಕ್ನಿಕ್ ಹೋಗೋಣ, ಎಲ್ಲಿಗೆ? ಅಮೆರಿಕಕ್ಕೆ. ಅಷ್ಟರ ಮಟ್ಟಿಗೆ ಭ್ರಮೆಯಲ್ಲಿ ಜನರನ್ನ ತಳ್ಳಿದಂತಹ ಈ ಮಹಾನ್ ಮಾತುಗಾರನ ಬಗ್ಗೆ, ಎಂಗ್ ಪುಂಗ್ಲಿ ಬಗ್ಗೆ, ಎಂ ಬಿ ಪಾಟೀಲ್ರ ಪ್ರತಿಕ್ರಿಯೆ ಬಗ್ಗೆ ನೀವೇನಂತೀರ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಲೈಕ್ ಹಾಕ್ತೀವಿ.